ಸರ್ಕಾರವನ್ನ ಸಿದ್ದರಾಮಯ್ಯ ಸರ್ಕಾರ ಉರುಳಿಸಲು ಸಿಂಗಾಪುರದಲ್ಲೇನಾದರೂ ಷಡ್ಯಂತ್ರ ನಡೀತಾ ಇದೆಯಾ? ರಾಜ್ಯ ರಾಜಕೀಯದ ಸುದ್ದಿ ಇದೀಗ. ಸರ್ಕಾರವನ್ನ ಉರುಳಿಸಲು ಸಿಂಗಾಪುರ್ನಲ್ಲಿ ಏನಾದ್ರೂ ಷಡ್ಯಂತ್ರ ನಡೀತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತದೆ. ಕಾರಣ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್, ಸರ್ಕಾರ ಕೆಡವಲು ಸಿಂಗಾಪುರದಲ್ಲಿ ಆಪರೇಷನ್ಗೆ ಇದೀಗ ಡಿ ಕೆ ಲೇವಡಿ ಆಡಿದ್ದಾರೆ. ಒಂದು ಕಡೆ ಮೈತ್ರಿ ವಿಪಕ್ಷ ಇದೆ ನಮ್ಮ ರಾಜ್ಯದಲ್ಲಿ, ಕಾಂಗ್ರೆಸ್ ಸರ್ಕಾರ ಆಡಳಿತ ಕೊಡ್ತಾ ಇದ್ರೆ ವಿಪಕ್ಷಗಳು ಎರಡು ಜಂಟಿಯಾಗಿವೆ. ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನುವಂಥದ್ದು ನಾನು ಆರೋಪ ಮಾಡಿದೆ. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಮತ್ತೆ ಏನಾರ ಆಪರೇಷನ್ ಶುರುವಾಗಿದೆಯಾ ಹಿಂಗೆ ನೋಡೋಣ. ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ಬೆಂಗಳೂರಲ್ಲಿ ಮಾಡೋದು ಬಿಟ್ಟು ಈಗ ಎಲ್ಲ ಹೊರಗಡೆ ಹೋಗಿ ಮಾಡೋಕ್ಕೆ ನಡೀತಾ ಇದೆ ಗೊತ್ತಿದೆ. ಅಲ್ಲಿ ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನುವಂಥದ್ದು ನಾನು ಆರೋಪ ಮಾಡಿದೆ. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಮತ್ತೆ ಏನಾರ ಆಪರೇಷನ್ ಶುರುವಾಗಿದೆಯಾ ಹಿಂಗೆ ನೋಡೋಣ. ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ಬೆಂಗಳೂರಲ್ಲಿ ಮಾಡೋದು ಬಿಟ್ಟು ಈಗ ಎಲ್ಲ ಹೊರಗಡೆ ಹೋಗಿ ಮಾಡೋಕ್ಕೆ ನಡೀತಾ ಇದೆ ಗೊತ್ತಿದೆ. ಅಲ್ಲಿ ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನುವಂಥದ್ದು ನಾನು ಆರೋಪ ಮಾಡಿದೆ. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಮತ್ತೆ ಏನಾರ ಆಪರೇಷನ್ ಶುರುವಾಗಿದೆಯಾ ಹಿಂಗೆ ನೋಡೋಣ. ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ಬೆಂಗಳೂರಲ್ಲಿ ಮಾಡೋದು ಬಿಟ್ಟು ಈಗ ಎಲ್ಲ ಹೊರಗಡೆ ಹೋಗಿ ಮಾಡೋಕ್ಕೆ ನಡೀತಾ ಇದೆ ಗೊತ್ತಿದೆ. ಅಲ್ಲಿ ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನುವಂಥದ್ದು ನಾನು ಆರೋಪ ಮಾಡಿದೆ. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಮತ್ತೆ ಏನಾರ ಆಪರೇಷನ್ ಶುರುವಾಗಿದೆಯಾ ಹಿಂಗೆ ನೋಡೋಣ. ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ಬೆಂಗಳೂರಲ್ಲಿ ಮಾಡೋದು ಬಿಟ್ಟು ಈಗ ಎಲ್ಲ ಹೊರಗಡೆ ಹೋಗಿ ಮಾಡೋಕ್ಕೆ ನಡೀತಾ ಇದೆ ಗೊತ್ತಿದೆ. ಅಲ್ಲಿ ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನುವಂಥದ್ದು ನಾನು ಆರೋಪ ಮಾಡಿದೆ. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಮತ್ತೆ ಏನಾರ ಆಪರೇಷನ್ ಶುರುವಾಗಿದೆಯಾ ಹಿಂಗೆ ನೋಡೋಣ. ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ಬೆಂಗಳೂರಲ್ಲಿ ಮಾಡೋದು ಬಿಟ್ಟು ಈಗ ಎಲ್ಲ ಹೊರಗಡೆ ಹೋಗಿ ಮಾಡೋಕ್ಕೆ ನಡೀತಾ ಇದೆ. ಸಿದ್ದರಾಮಯ್ಯ ಸರ್ಕಾರವನ್ನು ಉರುಳಿಸಲು ಸಿಂಗಾಪುರದಲ್ಲಿ ಷಡ್ಯಂತ್ರ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಯ ನಡುವೆ ಆ ಪ್ರಶ್ನೆ ಕೇಳಿದಕ್ಕೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಮಾಡೋದು ಬಿಟ್ಟು ಅಲ್ಲಿಗೆ ಹೋಗಿದ್ದಾರೆ, ನೋಡೋಣ ಏನು ತಂತ್ರಗಾರಿಕೆ ಮಾಡ್ತಾರೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ.